ಎಚ್ಡಿ ದೇವೇಗೌಡರ ಅತಿರುದ್ರ ಯಾಗ ಫಲ ನೀಡ್ತಾ ರಾಜಕೀಯ ವಲಯದಲ್ಲಿ ಬಹಳ ಗಂಭೀರವಾಗಿ ಜನ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಶೃಂಗೇರಿ ಶಾರದಾಂಬೆಯ ಸಮ್ಮುಖದಲ್ಲಿ ಅತಿರುದ್ರ ಯಾಗವನ್ನ ಮಾಡಿಸಿದ್ರು. ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿಸಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ನಡೆಸಿದಂತಹ ಅತಿರುದ್ರ ಯಾಗದಾಗಿತ್ತು. ಶೃಂಗೇರಿಯ ಶಾರದಾಂಬೆಯ ಸನ್ನಿಧಿಯಲ್ಲಿ 11 ದಿನಗಳ ಕಾಲ ದೇವೇಗೌಡರು ಯಾಗವನ್ನ ಮಾಡಿಸಿದ್ರು. ಜನವರಿ 3 ರಿಂದ 14 ತಾರೀಖಿನವರೆಗೂ ನಡೆದಂತಹ ಯಾಗ. ಯಾಗ ಫಲ ಕೊಟ್ಟ ಕಾರಣಕ್ಕೆ ಶೃಂಗೇರಿ ಶಾರದಾಂಬೆಯ ದರ್ಶನಕ್ಕೆ ದೊಡ್ಡಗೌಡರು ಹೋಗುವಂತಹ ಸಾಧ್ಯತೆ ಇದೆ. ಅಲ್ಲಿ ವಿಶೇಷ ಪೂಜೆಗಳಾಗಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಶೃಂಗೇರಿಯ ಶಾರದಾ ದೇವಸ್ಥಾನದಲ್ಲಿ ದೇವೇಗೌಡರು ಜನವರಿ ತಿಂಗಳ 1ನೇ ವಾರದಲ್ಲಿ ಯಾಗ ಮಾಡಿಸುವುದಕ್ಕೆ ಹೋದಾಗಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದ ಶರವಣ ಅವರು ಕೂಡ ಇದ್ದರು. ಅತಿರುದ್ರ ಯಾಗವನ್ನ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿಸೋದಕ್ಕೆ ಅತಿರುದ್ರ ಯಾಗ ಮಾಡಿದ್ರು ದೇವೇಗೌಡರು ಶೃಂಗೇರಿಯ ಶಾರದಾಂಬೆಯ ಸನ್ನಿಧಿಯಲ್ಲಿ. ದೈವ ಭಕ್ತರಾದಂತಹ ದೇವೇಗೌಡರು ಕಳೆದ 1 ವರ್ಷದಲ್ಲಿ ಮಾಡಲಾರದ ಪೂಜೆ ಪುನಸ್ಕಾರಗಳಿಲ್ಲ. ಪ್ರತಿ ಅಮಾವಾಸ್ಯೆಯ ದಿನ ಕಾಲಭೈರೇಶ್ವರನ ಸನ್ನಿಧಿಯಲ್ಲಿ ಪೂಜೆಗಳನ್ನು ಮಾಡ್ತಾ ಇದ್ರು. ಜನವರಿ 1ನೇ ವಾರದಲ್ಲಿ ಅತಿರುದ್ರ ಯಾಗವನ್ನು ಶೃಂಗೇರಿಯಲ್ಲಿ ಮಾಡಿಸಿದ್ರು. ಚುನಾವಣೆಯ ಫಲಿತಾಂಶ ಬಂದ ನಂತರ ಅವರ ಮನೆಯಲ್ಲೇ ಯಾಗ ಯಜ್ಞಾದಿಗಳು ನಡೆದವು. ಅವುಗಳ ಪೈಕಿ ಯಾವುದು ಫಲ ಕೊಟ್ಟಿದೆ ಅನ್ನುವ ಚರ್ಚೆ ಅನೇಕರಲ್ಲಿ ನಡೀತಾ ಇರುವಂಥದ್ದು. ದೈವಜ್ಞ ಸೋಮಯಾಜಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಅಜಿತ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ. ನಮ್ಮ ದೇವೇಗೌಡರು ಅಖಂಡವಾದ ದೈವ ಭಕ್ತಿ ಅವರದು. ಹೌದು. ಅದರಲ್ಲೂ ಕಳೆದ ಒಂದು ವರ್ಷದಿಂದ ಅಂತೂ ಅನೇಕ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ರು. ಕಾಲಭೈರೇಶ್ವರನ ಸನ್ನಿಧಿಯಲ್ಲಿ ಪ್ರತಿ ಅಮಾವಾಸ್ಯ ದಿವಸ ಅಮಾವಾಸ್ಯೆಗೂ ಕಾಲಭೈರೇಶ್ವರನಿಗೆ ಮತ್ತು ಶೃಂಗೇರಿಯಲ್ಲಿ ವಿಶೇಷವಾಗಿ ಅತಿರುದ್ರ ಮಹಾಯಾಗವನ್ನು ಮಾಡಿದ್ರು. ಕಳೆದ 1-2-3 ತಿಂಗಳ ಕೆಳಗಡೆ ಜನವರಿ 1ನೇ ವಾರದಲ್ಲಿ ಮಾಡಿದ್ರು. ಮತ್ತು ಅದೇ ರೀತಿಯಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಇತ್ಯಾದಿಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಹೌದು. ಆ ದೈವಭಕ್ತಿಯ ಫಲವೇ ಮತ್ತು ಆ ರುದ್ರ ಯಾಗದ ಫಲವೇ ಇವತ್ತು ಅವರ ಕುಟುಂಬಕ್ಕೆ ಆ ಜಗದೀಶ್ವರನ ಪರಮಾತ್ಮನ ಪರಿಪೂರ್ಣ ಅನುಗ್ರಹ ಆಗಿದೆ ಅಂತ ನನ್ನ ನಂಬಿಕೆ. ಯಾವುದು ಸರ್, ಒಟ್ಟಾರೆಯಾಗಿ ಎಲ್ಲಾ ಯಾಗಗಳು ಸೇರಿ ಫಲ ಕೊಟ್ಟಿದೆಯಾ ಅಥವಾ ಒಂದು ನಿರ್ದಿಷ್ಟ ಯಾಗದ ಫಲ ಇದು ಅಂತ ಹೇಳ್ತೀರಾ? ಇಲ್ಲ, ಆಕಾಶಾತ್ ಪತಿದಂತೋಯ ಮೆತಾ ಗಚ್ಚತಿ ಸಾಗರಂ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ಅವರ ಶ್ರದ್ಧಾ ಭಕ್ತಿ ಆ ಜಗದೀಶ್ವರನ ಚರಣ ಕಮಲಗಳಿಗೆ, ಆ ಜಗದ್ರಕ್ಷಕನ ಜಗ ನಿಯಾಮಕನ ಒಂದು ಚರಣ ಕಮಲಗಳಿಗೆ ನಿರಂತರವಾಗಿ ವಿವಿಧ ರೂಪದಲ್ಲಿ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅತಿರುದ್ರ ಹಾಗೂ ಸಹಿತವಾಗಿ ಅವರ ಎಲ್ಲ ರೀತಿಯ ಧಾರ್ಮಿಕ ಕ್ರಿಯೆಗಳು ಕೂಡ ಇವತ್ತು ಅವರ ಕುಟುಂಬಕ್ಕೆ ಒಂದು ಅನುಗ್ರಹ ಬರ್ತಾ ಇದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಒಂದು ವೇಳೆ ಇದೇ ರೀತಿಯಾದಂತಹ ಯಾಗವನ್ನ ಬೇರೆ ಇಬ್ರು ರಾಜಕೀಯ ಮುಖಂಡರು ಮಾಡಿಸಿದ್ರೆ? ಇದು ಹೈಪೊಥೆಟಿಕಲ್ ಕ್ವಶನ್. ಬೇರೆಯವರು ಮಾಡಿಸಿದ್ರೆ ಅಂದ್ರೆ ಅವ್ರು ಮಾಡಿಸಿಲ್ವಲ್ಲ. ಈಗ ಮಾಡ್ತಿರ್ತಕ್ಕಂಥದ್ದು ಇವರೊಬ್ಬರೇ, ನಂಬರ್ ಒಂದು. ಎರಡನೇದು, ಹೌದು, ಆ ಭಗವಂತನಿಗೆ ಬೇಕಾದಂತಹದ್ದು ನಿಮ್ಮ ಕೆರಳಿನ ಕರೆ, ಕೊರಳಿನ ಕರೆ ಅಲ್ಲ, ಕೆರಳಿನ ಕರೆ. ದೇವೇಗೌಡರ ಕುಟುಂಬದವರು ಇವತ್ ಮಾತ್ರ ಅಲ್ಲ, 16 ವರ್ಷಗಳಿಂದ ನಿರಂತರವಾಗಿ ಆ ಶೃಂಗೇರಿ ಶಾರದಾಂಬೆಯ ಅನುಗ್ರಹವನ್ನ ಪಡಿತಾನೆ ಇದ್ದಾರೆ, ಪ್ರಾರ್ಥನೆ ಪೂಜೆಗಳನ್ನ ಮಾಡಿಸ್ತಾನೆ ಇದ್ದಾರೆ. ಅವ್ರ ಇದು ಇದೇ ಬೇಕು ಅಂತ ಏನು ಕೇಳ್ಕೊಂಡಿಲ್ಲ. ನಿರಂತರವಾಗಿ ಅವರ ಧಾರ್ಮಿಕ ಭಾವನೆಯನ್ನ ಈ ಕರ್ಮದಲ್ಲಿ ಅವ್ರು ತೋರಿಸ್ತಾನೆ ಇದ್ದಾರೆ. ಇನ್ನುಳಿದವರು ಆ ತತ್ಕಾಲಕ್ಕೆ ಹೋಗಿ ಏನೋ ಒಂದು ಪೂಜೆ ಮಾಡಿಸ್ಕೊಂಡು ನಮಗ್ ಫಲ ಬರಲಿಲ್ಲ ಅಂತಂದ್ರೆ ಅದ ಅರ್ಥ ಇಲ್ಲ. ಎಸ್, ಅಲ್ಲ, ಪ್ರತಿಯೊಂದನ್ನು ಕೂಡ ಅವರು ಸಮಯ ಸಂದರ್ಭಗಳನ್ನ ನೋಡ್ಕೊಂಡು, ಉತ್ತಮ ಸಮಯ ನೋಡ್ಕೊಂಡೆ ಕೆಲಸ ಮಾಡ್ತಾರೆ ಅಂತ. ಜ್ಯೋತಿಷಿಗಳ ಹತ್ರ ಎಷ್ಟೊತ್ತಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಜ್ಯೋತಿಷ ಕೇಳ್ಕೊಂಡಿರ್ತಾರೆ ದೇವೇಗೌಡರು. ಹೌದು ಹೌದು, ಸರಿಯಾದಂತಹ ಕ್ರಮ. ಅದರಿಂದಲೇ
ಅವರ ಈ ಇಳಿಯ ವಯಸ್ಸಿನಲ್ಲೂ ಕೂಡ ಭಗವಂತ ಅವರಿಗೆ ಒಳ್ಳೆ ಆರೋಗ್ಯ ಕೊಟ್ಟಿರ್ತಕ್ಕಂಥದ್ದು, ಧೀಶಕ್ತಿ ಬುದ್ಧಿಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಮತ್ತು ಇವತ್ತಿನ ಈ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೂಡ ಅಧಿಕಾರ ಅವರಿಗೆ ಪ್ರಾಪ್ತವಾಗ್ತಕ್ಕಂಥದ್ದು ಆ ಒಂದು ಸಾಮರ್ಥ್ಯದಿಂದಲೇ, ಆ ಒಂದು ಶ್ರದ್ಧೆಯಿಂದಲೇನೆ. ಈಗ ಕುಮಾರಸ್ವಾಮಿ ಅವರು ಸ್ವತಃ ಹೋಗಿ ಯಾಗ ಕೂತ್ಕೊಳ್ಳಿಲ್ಲ, ಆದ್ರೆ ಮುಖ್ಯಮಂತ್ರಿ ಆಗಿದ್ದು ಕುಮಾರಸ್ವಾಮಿ ಅವರು. ಹಾಗಲ್ಲ, ನಮ್ಮ ಯಾಗ ಯಜ್ಞದಲ್ಲಿ ಮಾಡ್ತಕ್ಕಂಥದ್ದೇನೆ ಸಹಕುಟುಂಬ ನಾಮಂತ, ಕುಟುಂಬದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಅಲ್ಲಿರುತ್ತೆ. ಜೊತೆಗೆ ಮಗನ ಸಲುವಾಗೆ ತಂದೆ ಮಾಡಿಲ್ಲ ಅನ್ನೋದಕ್ಕೇನು ಆಧಾರ ಇಲ್ವಲ್ಲ ನಿಮಗೆ? ಕರೆಕ್ಟು. ಹಾಗಿದ್ದರ ಮೇಲೆ ಈಗ ಇವತ್ತು ರೇವಣ್ಣ ಅವರು ಕೂಡ ಎಲ್ಲ ಶಾಸಕರ ಜೊತೆ ಸದನಕ್ಕೆ ಬರಲಿಲ್ಲ, ಅವರು ಆಮೇಲೆ ಬಂದ್ರು, ಅದನ್ನು ಕೂಡ ಟೈಮ್ ಕೇಳ್ಕೊಂಡು ಬಂದ್ರು ಎಷ್ಟೊತ್ತಿಗೆ ಒಳಗೆ ಹೆಜ್ಜೆ ಇಡಬೇಕು ಅಂತ, ಆಮೇಲೆ ಬರಿಗಾಲಲ್ಲಿ ಬಂದ್ರು. ಇವತ್ತು ರಾಹುಕಾಲ ಇತ್ಯಾದಿಗಳನ್ನು ನೋಡ್ಕೊಂಡು ಅವ್ರು ಬರ್ತಕ್ಕಂಥದ್ದು ಅವರದ್ದೊಂದು ಪದ್ಧತಿ, ಸದನದ ಬಗ್ಗೆ ಅವರಿಗೆ ಒಂದು ವಿಶೇಷವಾದ ಗೌರವ, ಹಾಗಾಗಿ ಅಲ್ಲಿ ಬರ್ತಾ ಬರಿಗಾಲದಲ್ಲಿ ಬಂದಿರ್ತಾರೆ, ಅದರಲ್ಲಿ ತಪ್ಪೇನಿದೆ? ಅಲ್ಲ, ಅದಕ್ಕೂ ಈ ಹಿಂದೆ ಮಾಡಿಸಿರುವ ಪೂಜೆಗಳಿಗೂ ಸಂಬಂಧ ಇದೆಯಾ ಅಂತ, ಯಾಕೆಂದ್ರೆ ಅಂತಿಮವಾಗಿ ಫ್ಲೋರ್ ಟೆಸ್ಟ್ ಅನ್ನೋದು ಅವರ ಪಕ್ಷದ ಭವಿಷ್ಯವನ್ನು ನಿರ್ಧರಿಸುವ ದಿನ ಆಗಿತ್ತು ಇವತ್ತು. ಯಡಿಯೂರಪ್ಪನವರ ಸೋಲಿನಲ್ಲಿ ಅವರ ಗೆಲುವಿತ್ತು. ಅಜಿತ್, ಅವ್ರು ಬರಗಾಲ್ನಲ್ಲಿ ಬಂದಂತ ವಿಚಾರ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಯಾರದ್ದು ಕಾಲ್ ನೋಡಲ್ಲ, ಅವರದ್ದೆಲ್ಲರಿಗೂ ನಾನು ತಲೆ ಮೇಲೆ ಕೈ ಇಡೋದು ಹೊರತಾಗಿ ಕಾಲಿಗೆ ನಾನು ಕೈ ಇಡೋಲ್ಲ. ನಾವು ಪತ್ರಕರ್ತರು ನೋಡ್ತೀವಿ ಸರ್, ತಲೆಯಿಂದ ಕಾಲ್ ತನಕನು ನೋಡ್ತೀವಿ ನಾವು ಪತ್ರಕರ್ತರು, ನಾವು ನೋಡಿರೋದು. ಅದು ನನಗೆ ಗೊತ್ತಿಲ್ಲ, ಅದು ಬರಗಾಲ್ನಲ್ಲಿ ಯಾಕೆ ಬಂದ್ರು ಅಂತ. ಬಂದಿದ್ರೆ ಅದರಲ್ಲಿ ತಪ್ಪೇನೂ ಇಲ್ಲ. ಆ ಶಕ್ತಿ ಸೌಧ ವಿಧಾನಸೌಧಕ್ಕೆ ಬಹಳ ಮಹತ್ವ, ಗೌರವ, ಪೂಜ್ಯ ಭಾವನೆಯನ್ನು ಕೊಟ್ಟು ಅಲ್ಲಿ ಬಂದಿರಬಹುದು ಮೊದಲನೇ ದಿವಸ ಅಂತ. ಸರ್, ಅಮಾವಾಸ್ಯೆ ಕಾಲ ಭೈರವೇಶ್ವರನ ಪೂಜೆ ಏನ್ ಸರ್ ಅದು? ಅದು ಆ ಒಂದು ಕಾಲಭೈರವನ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದಂತಹ, ಕಾಲಭೈರವನಿಗೆ ಅಮಾವಾಸ್ಯೆ ವಿಶೇಷವಾದ ದಿವಸ. ಪ್ರತಿ ತಿಂಗಳು ಬರತಕ್ಕಂತಹ ಕೃಷ್ಣ ಪಕ್ಷದ ಅಮಾವಾಸ್ಯೆಯಲ್ಲಿ ಆ ಕಾಲಭೈರವನಿಗೆ ವಿಶೇಷವಾದಂತಹ ಒಂದು ಪೂಜೆ. ಅದು ಆ ಮಠದ ಒಂದು ಸಂಪ್ರದಾಯ, ಆದಿಚುಂಚನಗಿರಿ ಮಹಾಸಂಸ್ಥಾನದ ಒಂದು ಸಂಪ್ರದಾಯದ ರೀತಿಯ ಅಲ್ಲಿ ಒಂದು ವಿಶೇಷವಾದ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಪ್ರಾರ್ಥನೆ ಮಾಡಿದವರಿಗೆ ಬಹಳಷ್ಟು ಜನಗಳಿಗೆ ಅವರ ಇಷ್ಟಾರ್ಥ ಸಿದ್ಧಿಯಾಗಿದೆ ಅಂತಕ್ಕಂಥದ್ದು ನಮ್ಗೆ ತಿಳಿದು ಬಂದಂತ ವಿಚಾರ. ಎಸ್, ಧನ್ಯವಾದ ಸರ್. ಒಟ್ಟಿನಲ್ಲಿ ತ್ರಿಕರಣ ಶುದ್ಧಿಯಿಂದ ದೇವೇಗೌಡರು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು, ತಮ್ಮ ಮಗನಿಗೆ ಒಳ್ಳೇದಾಗಲಿ ಅನ್ನುವಂತಹ ಕಾರಣಕ್ಕಾಗಿ ಪೂಜೆಯ ಫಲ ಸಿಕ್ಕಿದೆ ಅಂತ ಅನೇಕರು ಮಾತಾಡಿಕೊಳ್ತಾ ಇದ್ದಾರೆ. ಈಗಷ್ಟೇ ಬಂದಿರುವಂತಹ ಸುದ್ದಿ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸರ್ಕಾರ ರಚಿಸೋದಕ್ಕೆ ರಾಜ್ಯಪಾಲರು ಆಹ್ವಾನ ಕೊಟ್ಟಿದ್ದಾರೆ. ನಿರೀಕ್ಷಿತ ರೀತಿಯಲ್ಲೇ ನಡೀತಾ ಇರುವಂತಹ ಪ್ರಕ್ರಿಯೆ ಇದು. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನ ಕೊಟ್ಟಿದ್ದಾರೆ ರಾಜ್ಯಪಾಲ ವಜುಭಾಯಿ ವಾಲಾ. ಯಾವಾಗ ಯಡಿಯೂರಪ್ಪನವರು ವಿಶ್ವಾಸಮತ ಸಾಬೀತುಪಡಿಸುವಲ್ಲಿ ವಿಫಲರಾದರೂ ಮುಂದಿನ ಆಪ್ಷನ್ ಇರುವಂಥದ್ದು ರಾಜ್ಯಪಾಲರ ಎದುರಿಗೆ, ಮುಂದಿನ ಆಯ್ಕೆ ಇರುವಂಥದ್ದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡುವಂಥದ್ದು. ಕಾಂಗ್ರೆಸ್ ಈಗಾಗಲೇ ಬೇಷರತ್ ಬೆಂಬಲವನ್ನು ಘೋಷಿಸಿದೆ, ಹಾಗಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಕುಮಾರಸ್ವಾಮಿ ಅವರು ಮುಖಂಡರಾಗ್ತಾರೆ. ಅವರಿಗೆ ಸರ್ಕಾರ ರಚಿಸುವುದಕ್ಕೆ ರಾಜ್ಯಪಾಲರು ಆಹ್ವಾನ ಕೊಟ್ಟಿದ್ದಾರೆ. ಎಸ್, ನಮ್ಮ ಜೊತೆ ಹೇಮರಾಜ್ ಅವರಿದ್ದಾರೆ. ಸರ್, ಈಗ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಕಟ್ಟಿಟ್ಟ ಬುತ್ತಿ, ಇನ್ನು ಅದರಲ್ಲೇನು ಬೇರೆ ಸಂಶಯನೇ ಇಲ್ಲ, ಯಾಕಂದರೆ ಬಿ ಜೆ ಪಿ ಹತ್ರ ಮೆಜಾರಿಟಿ ಇಲ್ಲ. ಒಂದು ವೇಳೆ ಕಾಂಗ್ರೆಸ್ನ ಶಾಸಕರನ್ನು ಜೆ ಡಿ ಎಸ್ನ ಶಾಸಕರನ್ನು ಬಿ ಜೆ ಪಿ ಈಗ ಸೆಳೆದುಕೊಳ್ಳೋ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ? ಇಲ್ಲ, ಈಗ ಸಂದರ್ಭನೇ ಉದ್ಭವಿಸಲ್ಲ, ಯಾಕೆಂದ್ರೆ ಈಗ ಫ್ಲೋರ್ ಟೆಸ್ಟ್ ಬರೋದಿಲ್ಲ. ಈಗ ವಿಶ್ವಾಸಮತ ಯಾಚನೆ ಮಾಡಬೇಕು ಕುಮಾರಸ್ವಾಮಿ ಅವರನ್ನು ಸುದ್ದಿ ಕೊಡ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ಸ್. ಬರೋದಿಲ್ಲ, ಈಗ ಫ್ಲೋರ್ ಟೆಸ್ಟ್ ಹೆಂಗ್ ಬರುತ್ತೆ? ಇವತ್ತು ವಿಶ್ವಾಸಮತಲ್ಲಿ ಪ್ರೂವ್ ಮಾಡಿದ್ದಾರೆ, ಅವ್ರ ಮೆಜಾರಿಟಿ ಇಲ್ಲ ಅಂತ ಅರ್ಥ ಏನು? ವಿಶ್ವಾಸಮತ ಎಲ್ಲಾಗಿದೆ ಇವತ್ತು ಅವ್ರಿಗೆ? ಇಲ್ಲ ಅಂತ ಹೇಳಿದ್ದಾರೆ, ಅವ್ರು ನಮ್ಗೆ ವಿಶ್ವಾಸಮತ ತೊಗೊಳಕಾಗಿಲ್ಲ, ಆಗಲ್ಲ ರಾಜೀನಾಮೆ ಕೊಡ್ತೀನಿ ಅಂತ ಯಡಿಯೂರಪ್ಪನವ್ರು ಹೇಳಿದ್ದಾರೆ. ಅಲ್ಲ, ಇವ್ರ ಹತ್ರ ಇಲ್ಲ ಅಂದ್ರೆ ಅವ್ರ ಹತ್ರ ಇದೆ ಅನ್ನೋದು ಗೊತ್ತಾಗಬೇಕಲ್ಲ. ಅಷ್ಟೇ ಆಟೋಮೆಟಿಕ್, ಅದು ಪವರ್ ಇವ್ರು ನಂಬರ್ಸ್ ಇಲ್ಲ ಅಂದ್ರೆ ಅವ್ರ ಹತ್ರ ಇದೆ ಅಂತ ಅಷ್ಟೇ. ಸೊ ಈಗ ಇನ್ನೊಂದು ಸಲ ವಿಶ್ವಾಸಮತ ಯಾಚನೆ ಆಗೋದೇ ಇಲ್ಲ ಅಂತ? ಅದು ಆಲ್ಮೋಸ್ಟ್ ಅದು ಗವರ್ನರ್ ವಿವೇಚನಾಧಿಕಾರ.
ಈಗ ಇವತ್ತೇನು ಆರ್ಡರ್ ಮಾಡಿದಾರಲ್ಲ ಗವರ್ನರ್, ಅದರಲ್ಲೇ ತಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಗವರ್ನರ್ ಅದರಲ್ಲಿ ಮತ್ತೆ ಅದರಲ್ಲಿ ಏನಾದರೂ ನೀವು ಮತ್ತೆ ಒಂದ್ಸಲ ಫ್ಲೋರ್ ಟೆಸ್ಟ್ ಮಾಡಿ ಅಂತ ಹೇಳಿದಾರು ಅಥವಾ ಅದು ವಿವೇಚನಾಧಿಕಾರಿ ಗವರ್ನರ್ ಕೇಳಬಹುದು ಅಥವಾ ಕೇಳದಂಗೆ ಇರಬಹುದು, ಕೇಳದೇನು ಕೇಳದಂಗೂ ಇರಬಹುದು ನೀವು ಹೇಳೋ ಪ್ರಕಾರ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾದ ಆನಂದ್ ಬೈದನಮನೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ, ಎಷ್ಟೊತ್ತಿಗೆ ಇನ್ವೈಟ್ ಮಾಡಿದ್ರು ರಾಜ್ಯಪಾಲರು ಕುಮಾರಸ್ವಾಮಿ ಅವರನ್ನ? ಅಜಿತ್, ವಿಧಾನಸಭೆಯಲ್ಲಿ ಏನು ವಿಶ್ವಾಸಮತ ಯಾಚನೆಯ ಪ್ರಯತ್ನಗಳಾಯ್ತು, ಆದ್ರೆ ಅಂತಿಮದಲ್ಲಿ ಯಡಿಯೂರಪ್ಪನವರು ವಿಶ್ವಾಸಮತ ಯಾಚನೆ ಮಾಡೋದಿಲ್ಲ ಅಂತ ಹೇಳಿ ಅವರು ಮೂವ್ ಮಾಡಿದಂತ ನಿರ್ಣಯವನ್ನು ವಾಪಸ್ ತೆಗೆದುಕೊಂಡ ಕಾರಣಕ್ಕಾಗಿ ಸರ್ಕಾರ ಪತನಗೊಳ್ಳಿತು. ಹಾಗಾಗಿ ರಾಜಭವನಕ್ಕೆ ತೆರಳಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಈಗ ವಿಧಾನಸಭೆಯಿಂದ ಅಂದ್ರೆ ಸಚಿವಾಲಯದಿಂದ ರಾಜಭವನಕ್ಕೆ ಒಂದು ನಿರ್ಣಯ ಹೋಗಿದೆ. ವಿಧಾನಸಭೆಯಲ್ಲಿ ಆಗಿರ್ತಕ್ಕಂಥ ಸಂಪೂರ್ಣ ನಡವಳಿಗಳ ಬಗ್ಗೆ ಈಗಾಗಲೇ ರಾಜ್ಯಪಾಲರಿಗೆ ಈಗ ಮಾಹಿತಿಗಳು ಲಭ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಆ ಸಂಬಂಧಪಟ್ಟ ವರದಿಗಳು ಸಲ್ಲಿಕೆ ಆದಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ರಾಜಕೀಯ ಪಕ್ಷ ಅಂದ್ರೆ ಮತ್ತು ಸರ್ಕಾರ ರಚನೆ ಬೇಕಾಗಿರುವಂತಹ ಹಕ್ಕು ಪ್ರತಿಪಾದನೆ ಮಾಡಿರುವಂತಹ ಪಕ್ಷ ಮೈತ್ರಿ ಕೂಟದ ನಾಯಕರಾಗಿರುವಂತಹ ಯಡಿಯೂರಪ್ಪ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಸರ್ಕಾರ ರಚನೆ ಸಂಬಂಧ ಚರ್ಚೆಗೆ ಬರುವಂತ ಈಗಾಗಲೇ ರಾಜ್ಯಪಾಲರು ಆಹ್ವಾನ ಕೊಟ್ಟಿದ್ದಾರೆ. ಹಾಗಾಗಿ 7:30ಕ್ಕೆ ಸಿದ್ದರಾಮಯ್ಯ ಸೇರಿದಾಗೆ ಪ್ರಮುಖ ಕಾಂಗ್ರೆಸ್ ನಾಯಕರ ಜೊತೆ ಕುಮಾರಸ್ವಾಮಿ ಅವರು ರಾಜ್ಯಪಾಲರನ್ನು ಭೇಟಿ ಮಾಡ್ತಿದ್ದಾರೆ. 7:30ಕ್ಕೆ ರಾಜ್ಯಪಾಲರನ್ನು ಭೇಟಿ ಮಾಡುವಂತಹ ಕುಮಾರಸ್ವಾಮಿ ಅವರು ಸರ್ಕಾರ ರಚನೆಗೆ ಸಂಬಂಧಪಟ್ಟಾಗಿ 15 ಮತ್ತು 16 ಕೊಟ್ಟಿರತಕ್ಕಂಥ ಏನು ಮನವಿ ಇತ್ತು ಆ ಮನವಿ ಸಂಬಂಧಪಟ್ಟಾಗಿ ಚರ್ಚೆ ನಡೆಸ್ತಾರೆ. ನಂತರದಲ್ಲಿ ರಾಜ್ಯಪಾಲರು ಸರ್ಕಾರ ರಚನೆ ಸಂಬಂಧಪಟ್ಟಾಗಿ ಅವರು ನೀಡುವಂತ ದಿನಾಂಕದಂದು ಅಥವಾ ಸಮಾಲೋಚನೆ ಬಳಿಕ ಒಂದು ದಿನಾಂಕ ನಿಗದಿ ಮಾಡಲಾಗುತ್ತೆ. ಆ ದಿನಾಂಕದಂದು ಪ್ರಮಾಣ ವಚನವನ್ನು ಕುಮಾರಸ್ವಾಮಿ ತೆಗೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ಈ ಎಲ್ಲಾ ಪ್ರಕ್ರಿಯೆಗೆ ಸಂಬಂಧಪಟ್ಟಾಗಿ ಮಾತುಕತೆ ನಡೆಸುವಂತ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು 7:30ಕ್ಕೆ ರಾಜ್ಯಪಾಲರು ಭೇಟಿ ಮಾಡ್ತಾ ಇದ್ದಾರೆ. ಮೊದಲು ಅಂದ್ರೆ ಪ್ರಮಾಣ ವಚನ ಆದ ನಂತರದಲ್ಲಿ ಸಭಾಧ್ಯಕ್ಷರ ನೇಮಕಾತಿಗೆ ಆಯ್ಕೆ ಸಂಬಂಧಪಟ್ಟಾಗಿ ಒಂದು ನೋಟಿಫಿಕೇಶನ್ ಮಾಡಬೇಕಾಗತ್ತೆ. ಸಚಿವ ಸಂಪುಟದ ಮೊದಲ ಸಭೆಯನ್ನು ಮಾಡಬೇಕಾಗತ್ತೆ. ಆ ನಿರ್ಣಯ ಆ ಶಿಫಾರಸನ್ನು ರಾಜ್ಯಪಾಲರು ಕಳಿಸ್ತಕ್ಕಂಥದ್ದು, ವಿಧಾನಸಭೆಯ ಕಲಾಪದ ದಿನಾಂಕವನ್ನು ನಿಗದಿ ಮಾಡತಕ್ಕಂಥದ್ದು, ಇವೆಲ್ಲದರ ಬಗ್ಗೆಯೂ ಕೂಡ ಸುದೀರ್ಘವಾಗಿರುವಂತಹ ಕ್ರಮಗಳು ಇರುವಂತಹ. ಈಗ ಆನಂದ, ನಮ್ಮ ಪ್ಯಾನಲ್ ನಲ್ಲಿ ಹೇಮರಾಜ್ ಅವರು ಇದ್ದಾರೆ, ಹೈಕೋರ್ಟ್ ವಕೀಲರು, ಅವ್ರು ಹೇಳ್ತಾರೆ ಇನ್ನೊಂದು ಸಲ ವಿಶ್ವಾಸಮತ ಯಾಚನೆ ಮಾಡುವ ಅವಶ್ಯಕತೆನೆ ಇಲ್ಲ. ಕುಮಾರಸ್ವಾಮಿ ಅವರು ಬಿಜೆಪಿಗೆ ವಿಶ್ವಾಸಮತ ಇಲ್ಲ ಅಂದ್ರೆ ಅದು JDS ಕಾಂಗ್ರೆಸ್ ಮೈತ್ರಿ ಕೂಟಕ್ಕೆ ಇದೆ ಅಂತ ಅರ್ಥ. ಎರಡು ಮೈತ್ರಿ ಅಂದ್ರೆ ಒಂದು ಪ್ರಮುಖ ಅತಿದೊಡ್ಡ ಪಕ್ಷ ಮತ್ತು ಮೈತ್ರಿ ಕೂಟ, ಎರಡೂ ಪಕ್ಷಗಳು ಕೂಡ ಈಗಾಗಲೇ ಸರ್ಕಾರ ರಚನೆ ಸಂಬಂಧಪಟ್ಟ ಹಕ್ಕ ಮಂಡಿಸಿದ ಹಿನ್ನೆಲೆಯಲ್ಲಿ ಒಂದು ಪಕ್ಷಕ್ಕೆ ಬಿಜೆಪಿಗೆ ಆಲ್ರೆಡಿ ಆಹ್ವಾನ ಕೊಟ್ಟಾಗಿತ್ತು. ಆಹ್ವಾನ ಕೊಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಸರ್ಕಾರ ರಚನೆ ಮಾಡಲು ಸಾಧ್ಯ ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೂಡ ಕೊಟ್ಟಾಗಿದೆ. ಹಾಗಾಗಿ ಇನ್ನೊಂದು ಪಕ್ಷ ಸರ್ಕಾರ ರಚನೆ ಮಾಡುವ ಸಂದರ್ಭದಲ್ಲಿ ರಾಜ್ಯಪಾಲರ ವಿವೇಚನಾಧಿಕಾರಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಒಂದು ಆಡಳಿತದ ಕ್ರಮ ಆಗತ್ತೆ. ಅಂದ್ರೆ ಏನಂದ್ರೆ ಸರ್ಕಾರ ರಚನೆ ಮಾಡತಕ್ಕಂಥ ಕುಮಾರಸ್ವಾಮಿ ಅವರು ಅಗತ್ಯವಾದ್ರೆ ಬಹುಮತವನ್ನು ಸಾಬೀತಪಡಿಸಬಹುದು ಅನ್ನುವಂಥ ನಿರ್ದೇಶನ ಕೊಡಬಹುದು ಅಥವಾ ಕೊಡದೇ ಇರಬಹುದು. ಇರುವಂತಹ ಅವಕಾಶ ವಿವೇಚನಾಧಿಕಾರ ರಾಜ್ಯಪಾಲರಿಗೆ. ಹಾಗಾಗಿ ರಾಜ್ಯಪಾಲರು ಈ ಒಂದು ಅವಕಾಶವನ್ನು ಬಳಸಿಕೊಂಡು ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತಾರೆ. ಅಜಿತ್, ಓಕೆ, ಇನ್ನೊಂದು ಸಲ ವಿಶ್ವಾಸಮತ ಯಾಚನೆ ನಡಿಬೇಕೋ ನಡಿಬಾರ್ದು ಅನ್ನುವಂಥದ್ದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಂತಹ ವಿಷಯ. ಕುಮಾರಸ್ವಾಮಿ ಅವರು ತಮಗೆ 117 ಶಾಸಕರ ಬೆಂಬಲ ಇದೆ ಅನ್ನೋದನ್ನ ಇನ್ನೊಂದು ಸಲ ಸದನದಲ್ಲಿ ಸಾಬೀತು ಪಡಿಸಬೇಕಾಗಿಲ್ಲ. ಬಿಜೆಪಿಗೆ ಬೆಂಬಲ ಇಲ್ಲ ಅಂದ್ರೆ ಅದರ ಅರ್ಥ JDS ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟಕ್ಕೆ ಇದೆ ಅಂತ. ಸೊ ಅಲ್ಲಿಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದನ್ನ ತಡೆಯೋದಕ್ಕೆ ಇನ್ಯಾರು ಏನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹೇಮರಾಜ್ ಅವರು ಸಾಧ್ಯ ಇಲ್ಲ. ವಂಡರ್ಫುಲ್ ವಂಡರ್ಫುಲ್. ಇನ್ನೊಂದು ಸ್ಟೇಬಲ್ ಗೌರ್ಮೆಂಟ್ನ ನಿರೀಕ್ಷೆ ಮಾತ್ರ ಇರೋದು ಜನರಿಗೆ, ಒಂದು ಸ್ಥಿರ ಸರ್ಕಾರ, ಗಟ್ಟಿಯಾದ ಸರ್ಕಾರದ ನಿರೀಕ್ಷೆ ಮಾತ್ರ ಇರುವಂಥದ್ದು. ಸರ್, ಧನ್ಯವಾದ ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್.